ಗ್ರಾಮದಂತರ ಮತ್ತೆ ಕ್ಷೇಮ ಸಮಾಚಾರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ಸೌಂದರ್ಯ ವರ್ಧಕದ ಬಗ್ಗೆ, ಬೊಜ್ಜು ಕರಗಿಸುವಿಕೆ ಬಗ್ಗೆ ಮಾತಾಡಿ ಆಯಿತು. ಡಾಕ್ಟರ್ ಸತೀಶ್ಚಂದ್ರ ನಮ್ಮ ಜೊತೆ ಇದ್ದಾರೆ, ಅವರು ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ಇವಾಗ ಅವರು ಕೂದಲು ಕಸಿ ಮಾಡುವಿಕೆ ವಿಧಾನದ ಬಗ್ಗೆ, ಅದರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಡಾಕ್ಟರ್, ಹೆಚ್ಚಿನವರಿಗೆ ಈಗ ಸಮಸ್ಯೆ ಅಂದರೆ, ಹೆಚ್ಚಿನ ಯುವಕರಿಗೆ, ಯುವಕರಲ್ಲೇ ಕಾಣುವಂಥ ಸಮಸ್ಯೆ ಏನಪ್ಪ ಅಂದರೆ ಕೂದಲು ಫಾಲ್ ಆಗುವಂಥದ್ದು. ಯಾಕೆ ಈ ಥರ ಆಗುತ್ತೆ? ಜೊತೆಗೆ ಬಾಣಲಿ ಆವರಿಸಿಕೊಳ್ಳುತ್ತೆ ತಲೆಯಲ್ಲಿ ಅಂತ, ಯಾಕೆ ಈ ತರ ಆಗುತ್ತೆ? ಹೌದು, ಖಂಡಿತವಾಗ್ಲಿ. ಯಾಕೆ ಈ ತರ ಕೂದಲಿನ ಕಸಿ ಮಾಡುವುದು ಅಂದ್ರೆ ಹೇರ್ ಟ್ರಾನ್ಸ್ಪ್ಲಾಂಟ್, ಅದರ ಬಗ್ಗೆ ಯಾಕೆ ಆಗ್ತದೆ ಅಂತ ಡಿಸ್ಕಸ್ ಮಾಡೋದಕ್ಕೆ ಸುಮಾರು ಸಮಯ ಬೇಕು. ಅದಕ್ಕೆ ಸುಮಾರು ಕಾರಣವಿದೆ. ಇಲ್ಲಿ ಈಗ ಇಂಪಾರ್ಟೆಂಟ್ ಏನಂದ್ರೆ, ಏನ್ ಮಾಡಬಹುದು, ನಾವೇನ್ ಮಾಡಬಹುದು ಅಂದ್ರೆ ಸರ್ಜಿಕಲಿ, ಮೆಡಿಕಲಿ ಆ ಎಣ್ಣೆ ಹಾಕಿ ಈ ಎಣ್ಣೆ ಹಾಕಿ ಆ ಡ್ಯಾಂಡ್ರಫ್ ಅದು ಇದು ಸುಮಾರು ಮಾತಾಡ್ಬೋದು, ಬಟ್ ಇಟ್ ಡಸಂಟ್ ವರ್ಕ್. ಸಮ್ ಡ್ರಗ್ಸ್, ಕೆಲವು ಡ್ರಗ್ಸ್ ವರ್ಕ್ ಆಗ್ತದೆ, ಅದನ್ನು ನಾವು ಆಪರೇಷನ್ ನಂತರ ಕೊಡ್ತೇವೆ. ನಾವೀಗ ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತಾಡಬೇಕು ಅಂದರೆ ಕೂದಲಿನ ಕಸಿ ಮಾಡೋದು. ಕೂದಲಿನ ಕಸಿ ಮಾಡೋದು ಅಂದರೆ ಹೆಚ್ಚಿನ ಸಮಯದಲ್ಲಿ ಹಿಂದಿನ ಭಾಗದಲ್ಲಿ ಯಾರೇ ಬಾಲ್ಡ ಆದರೂ ಹಿಂದಿನ ಭಾಗದಲ್ಲಿ ಈ ಭಾಗದಲ್ಲಿ ಕೂದಲು ಇರ್ತದೆ. ಅದು ಯಾಕೆ ಅಂತಂದರೆ ಅಲ್ಲಿಯ ಕೂದಲು ಒಂದು ಡಿಫ್ರೆಂಟ್ ಕೂದಲು ಅಂದರೆ, ಯಾಕಂದರೆ ಅಲ್ಲಿಯ ಕೂದಲಿಗೆ ನಮ್ಮ ಈ ಹಾರ್ಮೋನ್ಸ್, ಈ ಬಾಲ್ಡ್ನೆಸ್ ಆಗೋದು ಮೇಯ್ನ್ ರೀಸನ್ ಇದರಿಂದ, ಹಾರ್ಮೋನಲ್ ಗಂಡಸಿನ ಟೆಸ್ಟೋಸ್ಟೆರಾನ್ ಹಾರ್ಮೋನಿಂದ, ಆ ಹಾರ್ಮೋನ್ ಅಲ್ಲಿ ಆ್ಯಕ್ಟ್ ಮಾಡೋದಿಲ್ಲ. ಸೊ ಆಗಿರುವಾಗ ಆ ಒಂದು ನಾವು ಇದನ್ನು ನಾವು ತಗೊಂಡುಕೊಂಡು ಅಡ್ವಾಂಟೇಜ್ ಅನ್ನು ತೆಗೆದುಕೊಂಡು ಅಲ್ಲಿಯ ಹೇರ್ ಫಾಲಿಕಲ್ಸನ್ನು ನಾವು ತೆಗೆದು ಮುಂದೆ ಹಾಕುವಂಥದ್ದು. ಈಗ ಅದಕ್ಕೆ ಆಗ ಇದಕ್ಕೆ ಅನಸ್ತೀಷ್ಯ ಬೇಕಾಗಿಲ್ಲ ಅಂದರೆ ನಾವು ಇಂಜೆಕ್ಷನ್ ಕೊಡ್ತೇವೆ, ಲೋಕಲ್ ಇಂಜೆಕ್ಷನ್ ಕೊಡ್ತೇವೆ. ಒಂದು ಏನಂದರೆ ಇದು ಒಂದು ತುಂಬ ಒಂದು 7-8 ಗಂಟೆ ತಗೊಳ್ತದೆ, ತುಂಬ ಸ್ಲೋ ಪ್ರೊಸೆಸ್. ಯಾಕಂದರೆ ಒಂದೊಂದು ಫಾಲಿಕಲ್ ಅಥವಾ ಒಂದೊಂದು ಹೇರನ್ನು ಬುಡದ ಸಮೇತ ಅಂದರೆ ಬೇರಿನ ಸಮೇತ ತೆಗೆಯುವಂಥದ್ದು, ತೆಗೆದು ಮತ್ತು ಅದನ್ನು ನಾವು ನೀರಲ್ಲಿ ಇಟ್ಕೊಂಡು ಸಲೈನಲ್ಲಿ ಇಟ್ಕೊಂಡು ಮತ್ತೆ ಪುನಃ ಹಾಕುವಂಥದ್ದು. ಹಾಕೋದಂದರೆ ಎಗೇನ್ ನಾವು ಹೋಲ್ ಮಾಡ್ತೇವೆ, ಅದಕ್ಕೆ ಯಾವ ಯಾವ ರೀತಿಯಲ್ಲಿ ಎಷ್ಟೆಷ್ಟು ಡೆನ್ಸಿಟಿ ಹಾಕಬೇಕು ಅಂತ ಇರ್ತದೆ. ಡೆನ್ಸಿಟಿ ಅಂದರೆ 1 square centimeter ಇಷ್ಟು ಹೇರ್ ಫಾಲಿಕಲ್ಸ್ ಒಳಗಡೆ ಹಾಕಬೇಕು ಅಂತ. ನ್ಯಾಚುರಲ್ ಆಗಿ ಇರುವಂಥದ್ದು 1 square centimeter 80-90 ಹೇರ್ಸ್ ಇರ್ತದೆ, ಆದರೆ ನಾವು ನಮ್ಮ ಸರ್ಜಿಕಲ್ ಕ್ರಿಯೇಟ್ ಮಾಡುವಂಥದ್ದು ಒಂದು 40-30 ಅಷ್ಟು. ಅಷ್ಟಿದ್ರೂ ಸಹ ಪೂರ್ಣವಾಗಿ ಬಾಳಿದ್ದವರಿಗೆ ಅದಷ್ಟು ಹಾಕಿದ್ರು ಸಹ ಚೆಂದಾಗಿ ಕಾಣ್ತದೆ. ಈ ರೀತಿ ಮಾಡುವಂತಹ ಸರ್ಜರಿ ಹೇರ್ ಟ್ರಾನ್ಸ್ಪ್ಲಾಂಟ್. ಅರ್ಥಾಯ್ತಾ? ಈಗ ಹಿಂದಿನ ಒಂದೊಂದು ಫಾಲಿಕಲ್ ತೆಗೆದು ಮಾಡ್ಬೋದು. ಅದರಲ್ಲಿ 2 ವಿಧಾನ ಇದೆ, ಒಂದು ಸ್ಕಿನ್ ಇಡೀ ಸ್ಟ್ರಿಪ್ಪನ್ನು ತೆಗೆದು ಮಾಡುವಂಥದ್ದು, ಅಲ್ಲಿ ನೋಡಿದ ಹಾಗೆ ನೀವು ಅದೆಲ್ಲ ಕಾಣುವಂಥದ್ದು ವೆರೈಟಿ ಆಫ್ ಇದು ಮಾಡಿದ ನಂತರ ಕಂಡದ್ದು, ಇದು ಒಳ್ಳೆ ರಿಸಲ್ಟ್ ನೋಡಿ. ಕೂದಲು ಮೊದಲಿನ ಥರನೇ ಅನಿಸ್ತಾ ಇದೆ, ಅದು ನೋಡಿ. ಒಂದೊಂದು ಕೂದಲನ್ನು ತೆಗೆಯುವಂಥದ್ದು ಡ್ರಿಲ್ಲಿನಿಂದ, ಒಂದೊಂದು ಕೂದಲ ಮೇಲೆ ಈ ಹೋಲ್ ಮಾಡೋದು ತೆಗೆಯುವುದು, ಹೋಲ್ ಮಾಡೋದು ತೆಗೆಯೋದು. ಇದು ಈಗ ಬಂದಂತಹ ಟೆಕ್ನಿಕ್, FUE ಅಂತ ಹೇಳ್ತೇವೆ. ಮೊದಲು ನಾವೇನು ಮಾಡ್ತಿದ್ವಿ, ಈಗಲೂ ಅದನ್ನು ಮಾಡ್ತೇವೆ, ತುಂಬ ಬಾಳ್ನೆಸ್ ಇದ್ದವರಿಗೆ ಇಡೀ ಚರ್ಮ ಮತ್ತು ಕೂದಲು ಸಮೇತ ತೆಗೆದು ಅದನ್ನು ಸ್ಟಿಚ್ ಮಾಡುವಂಥ, ಆಮೇಲೆ ಅದನ್ನು ಬೆಂಚ್ನಲ್ಲಿ ನೆಕ್ಸ್ಟ್ ಹಾಕಿದಾಗ ಗೊತ್ತಾಗ್ತದೆ. ನೆಕ್ಸ್ಟ್ ಅದನ್ನು ಬೆಂಚ್ನಲ್ಲಿ ಇಟ್ಟುಕೊಂಡು ಕಟ್ ಮಾಡುವಂಥದ್ದು, ಇದು ನಾನು ಮಾಡುವಂಥದ್ದು ಡ್ರಿಲ್ FUE ಮಿಷಿನ್. ಇದು ಕೂದಲು ಹಾಕಿದಾಗ ಕಾಣುವಂಥದ್ದು, ಕೂದಲು ಹಾಕಿದ್ ನೋಡಿ, ಅದು ಬೇರು ಸಮೇತ ಇಟ್ಟು ಇದೇನಾಗ್ತದೆ, 1-3 ತಿಂಗಳ ನಂತರ ಎಲ್ಲ ಬೆಳವಣಿಗೆ ಆಗಿ ಸ್ಟಾರ್ಟ್ ಆಗ್ತದೆ. ಇದು ಈಗ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ. ಮತ್ತು ನಾನು ಹೇಳಿದಾಗೆ ಚರ್ಮ ತೆಗೆದು ಅದನ್ನು ಕೂದಲಿನ ಸಮೇತ ತೆಗೆದು ಅದನ್ನು ಮತ್ತೆ ನಾವು ಬೆಂಚ್ನಲ್ಲಿ ಕೂತ್ಕೊಂಡು 4-5 ಜನ ಹುಡುಗರು ಎಲ್ಲ ಇರ್ತಾರೆ, ಅದಕ್ಕೆ ಟೆಕ್ನಿಷಿಯನ್ ಅಂತ ಹೇಳ್ತಾರೆ, ಅವರನ್ನು ನಾವು ಒಂದೊಂದಾಗಿ ಬಿಡಿಸಿ ಕಟ್ ಮಾಡಿ ಕೊಡ್ತಾರೆ. ಅದನ್ನು ಕೆಲವರಲ್ಲಿ ಒಂದೇ ಹೇರ್ ಇರ್ತದೆ, ಕೆಲವು 2 ಹೇರ್ ಇರ್ತದೆ, ಕೆಲವು 3 ಹೇರ್ ಇರ್ತದೆ, ಒಂದರಲ್ಲೇ ರೂಟ್ ಒಂದೇ ಆದರೆ 3, ಅದನ್ನು ಸಪ್ರೇಟ್ ಮಾಡ್ತಾರೆ ನೋಡಿ. ಅದೊಂದು ಗ್ರೂಪ್, ಇದು ಎಲ್ಲ ಟೀಮ್ ವರ್ಕ್, ಅಲ್ಲಿ ಒಬ್ಬರು ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಈಗ ಒಂದು 6-7 ಜನ 8 ಜನ ಇರ್ತಾರೆ. ಸೊ ಇದು ಒಬ್ಬೊಬ್ಬರು ಮಾಡುವಂಥ ಕೆಲಸ ಅಲ್ಲ, ಅದಕ್ಕೆ ಟೀಮ್ ಬೇಕು, ಅದಕ್ಕೆ ನಮ್ಮ ಟೀಮ್ ಇದೆ. ಸೊ ಆ ರೀತಿಯಲ್ಲಿ ಎಲ್ಲರೂ ಒಂದೊಂದು ಕನ್ನಡಕ್ಕೆ ಹಾಕ್ತಾ ಇರ್ತಾರೆ, ಕನ್ನಡಕ್ಕೆ ಯಾಕೆ ಹಾಕ್ತಾರೆ ಅಂದರೆ ತಪ್ಪು, ಅದಕ್ಕೆ ಲೂಪ್ ಅಂತ ಹೇಳ್ತಾರೆ. ಸೊ ಅದನ್ನು ದೊಡ್ಡ ಗಾತ್ರದಲ್ಲಿ ಕಾಣ್ತದೆ, ಆ ರೀತಿ ಅದನ್ನು ಸಪ್ರೇಟ್ ಮಾಡಿ ಮತ್ತೆ ಹಾಕುವಂಥದ್ದು. ಈ ರೀತಿ ಹೇರ್ ಟ್ರಾನ್ಸ್ಪ್ಲಾಂಟ್ ಇದು ವಿಧಾನ. ಇವಾಗ ನಿಮ್ಮಲ್ಲಿ ಯಾರಾದರೂ ಈ ಥರ ಬಂದಾಗ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ನೋಡಿ ಸಪ್ರೇಟ್ ಮಾಡುವಂಥದ್ದು ಫಾಲಿಕಲ್ಸ್ ಒಂದೊಂದು, ಇದು ನೋಡಿ ಸಿಂಗಲ್ ಫಾಲಿಕಲ್ ಅಂತ ಹೇಳ್ತೀವಿ, ಕಸಿ ಮಾಡುವಂತ. ಈ ಚಿಕಿತ್ಸೆಗೆ ಎಷ್ಟು ದಿನ ಬೇಕಾಗಬಹುದು? ಇದು ಅದೇ, ಇದು 1 ದಿವಸ ಪ್ರೊಸೀಜರ್. ಬೆಳಿಗ್ಗೆ ಬರಬೇಕು, 8 ಗಂಟೆ ಸ್ಟಾರ್ಟ್ ಮಾಡಿ ರಾತ್ರಿ 6-7 ಗಂಟೆ ಕೆಲವು ನಡೀತಾ ಇರ್ತದೆ. ಅವರಿಗೆ ಎಷ್ಟು ಗಾತ್ರ ಇದೆ ಅದರ ಮೇಲೆ, ನಮಗೆ ಎಷ್ಟು ಶಕ್ತಿ ಇದೆ ಅದರ ಮೇಲೆ, ಬೆಳಿಗ್ಗೆಯಿಂದ ರಾತ್ರಿ ಮಾಡಲಿಕ್ಕೆ ಮತ್ತು ನಮ್ಮ ಕಣ್ಣೆಲ್ಲ ಸ್ಟ್ರೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಒಬ್ಬರೇ ಮಾಡುವಂಥದ್ದಲ್ಲ, ಇಬ್ಬರು ಇರ್ತಾರೆ, 3 ಜನ ಹಾಕ್ಲಿಕ್ಕೆ ಇಬ್ಬರು ಇರ್ತಾರೆ, ಕಟ್ ಮಾಡಲಿಕ್ಕೆ 8 ಜನ ಇರ್ತಾರೆ. ಸೊ ಒಂದು 8 ಜನ ಒಂದು ಓಟಿಯಲ್ಲಿರ್ತಾರೆ. ಸೊ ಆದ್ದರಿಂದ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ಯಾಕಂದರೆ ಎಲ್ಲರಿಗೂ ಸರಿಯಾಗಿ ನೋಡ್ಕೊಳ್ಬೇಕು. ಆಮೇಲೆ ಇದು ಮಾಡಿ
ಹತ್ರ ಹತ್ರ ಹಾಕಬೇಕು. ಇದರಲ್ಲಿ ನಾನು ಹೇಳಿದಾಗ ಎರಡು ಮೆಥಡ್ ಇದೆ, ಒಂದು ಎಫ್ ಇ ಎಫ್ ಇ ಟಿ, ಒಂದು ಚರ್ಮ ತೆಗೆದು ಸಪ್ರೇಟ್ ಮಾಡುವಂಥದ್ದು ಬೆಂಚ್ನಲ್ಲಿ ಕೂತ್ಕೊಂಡು ಸಪ್ರೇಟ್ ಮಾಡಿ, ಇನ್ನೊಂದು ಒಂದೊಂದನ್ನೇ ತೆಗೆಯೋದು ಹೇರ್ ಅಂತ ಹಿಂದಿಂದ. ಬಟ್ ಹಾಕೋದು ವಿಧಾನ ಎರಡು ಒಂದೇ. ಹೇಗೆ ಹಾಕ್ತೀರಾ ಅಂತಂದರೆ, ನಾವು ಒಂದು ಅದಕ್ಕೆ ಹೋಲ್ ಮಾಡಲಿಕ್ಕೆ ಇದಿರ್ತದೆ, ಸಣ್ಣ ನೀಡಲ್ಸ್ ಇರ್ತದೆ, ಹೋಲ್ ಮಾಡೋದು, ಗ್ರಾಫ್ ತೆಗೆದು ಇಡೋದು, ಪುನಃ ಹೋಲ್ ಮಾಡೋದು, ಗ್ರಾಫ್ ತೆಗೆದು ಹತ್ರ 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 ಇಡೋದು, ಅದು ಎಲ್ಲೆಲ್ಲಿ ಎಷ್ಟೆಷ್ಟು ಇಡಬೇಕು, ಯಾವ ರೀತಿ ಶೇಪ್ ಮಾಡಬೇಕು, ಅದೆಲ್ಲ ಅದಕ್ಕೆ ಟೆಕ್ನಿಕಲಿ ಇದೆ. ಇದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಓಕೆ, ಇವಾಗ ಆ ಚಿಕಿತ್ಸೆಗೆ ಒಳಪಟ್ಟಂಥ ವ್ಯಕ್ತಿ ಎಷ್ಟು ದಿನ ಮೇಂಟೈನ್ ಮಾಡಬೇಕು? ಹೌದು, ಇದು ಎವ್ರಿಥಿಂಗ್ ಡಿಪೆಂಡ್ಸ್, ಮೇಂಟೆನೆನ್ಸ್ ಇಸ್ ಅ ಮಸ್ಟ್. ಈಗ ನಮ್ಮದು ಲೈಪೋಸೆಕ್ಷನ್ ಇರ್ಬೋದು, ಹೇರ್ ಟ್ರಾನ್ಸ್ಪ್ಲಾಂಟ್ ಲೈಫ್ ಲಾಂಗ್ ಮೇಂಟೆನೆನ್ಸ್ ಎಷ್ಟು ಹಾಗಂತ ಹೇಳಿದರೆ, ಈ ಅವರು ಸ್ನಾನ ಮಾಡ್ಬೋದು, ಕುದಿಬೋದು, ಇದು ನಾರ್ಮಲ್ ಆಗಿ. ಇದು ಥರಲ್ಲ ಅಂತ, ಹೇರ್ ಪೀಸ್ ಅಥವಾ ವಿಗ್ ಅಂತ ಹೇಳ್ತೇವೆ, ವಿಗ್ಗಲ್ಲಿ ಏನಾದರೂ ದೇರ್ ಆದ ಪ್ರಾಬ್ಲಮ್ಸ್, ಎವ್ರಿ ಡೇ ನೀವು ಅದನ್ನು ಹಾಕಬೇಕು, ಕ್ಲಿಪ್ ಹಾಕಬೇಕು. ನಮ್ಮಲ್ಲಿ ತುಂಬ ಜನ ಬರ್ತಾರೆ, ಅವರೇ ವಿಗ್ ಇಟ್ಕೊಂಡು ದೇ ಆರ್ ನಾಟ್ ಹ್ಯಾಪಿ. ಇದು ನ್ಯಾಚುರಲ್ ಆಗಿರ್ತದೆ, ನಾರ್ಮಲ್ ಹೇರ್, ನಾರ್ಮಲ್ ಬೆಳವಣಿಗೆ ಇಲ್ಲ. ಒಂದೇನಂದರೆ ಸಮ್ ಮೆಡಿಕೇಷನ್ ನಾವು ಕೊಟ್ಟಿರ್ತೇವೆ, ಅದಕ್ಕೆ ಲಿಕ್ವಿಡ್ ಹಾಕ್ಲಿಕ್ಕೆ, ತಲೆಗೆ ಲಿಕ್ವಿಡ್ ಹಾಕ್ಲಿಕ್ಕೆ ಇರ್ಬೋದು, ಟ್ಯಾಬ್ಲೆಟ್ಸ್, ಕೆಲವು ಟ್ಯಾಬ್ಲೆಟ್ಸ್, ಮಲ್ಟಿವಿಟಮಿನ್ಸ್, ಕೆಲವು ಹಾರ್ಮೋನ್ಸ್, ಕೆಲವು ಹಾರ್ಮೋನ್ಸ್ ಎಲ್ಲ ಕೊಡ್ತೇವೆ. ಇದನ್ನು ದೈನಂದಿಕವಾಗಿ ತಗೊಳ್ಬೇಕು. ಅವರು ಎಷ್ಟು ವರ್ಷ ತಗೊಳ್ಬೇಕು ಅಂದರೆ, ಆದಷ್ಟು ಒಂದು ವರ್ಷ ಎರಡು ವರ್ಷ ತಗೊಂಡ್ರೆ ಒಳ್ಳೆಯದು. ಅದರ ನಂತರ ಮತ್ತೆ ನಾವು ಟ್ಯಾಬ್ಲೆಟ್ಸನ್ನು ವೇರಿಯೇಷನ್ ಮಾಡ್ತೇವೆ, ಅಂಥ ಸಿಂಪಲ್ ಟ್ಯಾಬ್ಲೆಟ್ಸ್, ವಾರಕ್ಕೆ ಎರಡು ಟ್ಯಾಬ್ಲೆಟ್ ಆ ರೀತಿ. ಸೊ ಈ ರೀತಿಯಾಗಿ ಮೇಂಟೈನ್ ಮಾಡಬೇಕು. ಆ ರೀತಿಯಿಂದ ಇದು ಕೂದಲಿಗೆ ಅಂತಂದ್ರೆ ಎಣ್ಣೆ ಹಾಕ್ಬೇಕಾ, ಡಾಕ್ಟ್ರ್ ಎಣ್ಣೆ ಹಾಕ್ಬೋದು. ಫಸ್ಟ್ ಸ್ವಲ್ಪ ದಿವಸ ಮಾತ್ರ ನಾವು ಹೇಳ್ದಾಗ ಕೇಳ್ಬೇಕು, ಅಂದರೆ ಶ್ಯಾಂಪು ಹಾಕ್ಬಾರ್ದು, ಕೈ ಓರಿಸ್ಬಾರ್ದು, ಯಾಕಂದ್ರೆ ಗ್ರಾಫ್ಟ್ ಅದು, ಕೈಯಲ್ಲಿ ಹಾಕಿ ಅದಕ್ಕೆ ಬೇಕಾದಾಗ ಸ್ಮೈಲ್ ಶ್ಯಾಂಪು, ಈ ಜಾನ್ಸನ್ ಜಾನ್ಸ್ ಶ್ಯಾಂಪು ಎಲ್ಲ, ಅದನ್ನೆಲ್ಲ ಹಾಕಿ ಮಾಡುವಂಥದ್ದು. ಸೊ ಅದೊಂದು ರಿಕವರಿ ಆಗುವವರೆಗೆ, ಒಂದು ತಿಂಗಳವರೆಗೆ, ಆಮೇಲೆ ದೇ ಕ್ಯಾನ್ ಡು ಎಲ್ತ್. ಫಸ್ಟ್ ಇದೇನಂದರೆ ಒಂದು ಮೂರು ತಿಂಗಳು ಬೀಳ್ತದೆ, ಆಮೇಲಿಂದ ಶುರುವಾಗ್ತದೆ, ಆಮೇಲಿಂದ ಲೈಫ್ ಲಾಂಗ್ ಆಗಿರ್ತದೆ. ಓಕೆ ಡಾಕ್ಟರ್, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಬೊಜ್ಜು ಕರಗಿಸುವಿಕೆ ಜೊತೆಗೆ ಸೌಂದರ್ಯವರ್ಧಕ ಕೂದಲು ಕಸಿ ಮಾಡುವ ವಿಧಾನದ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ. ಅದಕ್ಕೆ ಮಾಹಿತಿಯನ್ನು ಕೂಡ ನೀಡಿದರು ನಮ್ಮ ಡಾಕ್ಟರ್ ಅವರು, ಡಾಕ್ಟರ್ ಸತೀಶ್ ಚಂದ್ರ ಬಿಕೆ ಇಲ್ಲಿಯವರೆಗೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಇವತ್ತಿನ ಕ್ಷೇಮ ಸಮಾಚಾರ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಶುಕ್ರವಾರ ಇದೇ ಕ್ಷೇಮ ಸಮಾಚಾರ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನು ಮೀಟ್ ಆಗ್ತೀವಿ. ಅಲ್ಲಿವರೆಗೆ ನಿರಂತರ ನಿಮ್ಮದೇ ಊರಿನ ಸುದ್ದಿ ಹಾಗೂ ಮನೋರಂಜನೆಗಾಗಿ ವೀಕ್ಷಿಸ್ತಾ ಇರಿ. ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯನ್ನು ನಮಸ್ಕಾರ.